ಜೇಮ್ಸ್ ಚಿತ್ರ ನೋಡುವ ವೇಳೆ ಶಿವಣ್ಣನಿಗೆ ದೊಡ್ಡ ಆಘಾತ. ಬಿಕ್ಕಿ ಬಿಕ್ಕಿ ಅತ್ತ ಅಶ್ವಿನಿ. ಏನಾಗಿದೆ ಗೊತ್ತಾ ವೀಕ್ಷಕರೇ? ನಿಜಕ್ಕೂ ಶಾಕ್ ಆಗ್ತೀರಾ. ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕರುವ ಬೆಲ್ ಬಟನ್ ಮರೆ ಕ್ಲಿಕ್ ಮಾಡಿ. ಹೌದು, ಮೊನ್ನೆ ತಾನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಬಹುನಿರೀಕ್ಷಿತ ಜೇಮ್ಸ್ ಸಿನಿಮಾ ಬಿಡುಗಡೆಯಾಗಿತ್ತು. ಇನ್ನು ದೊಡ್ಡಣ್ಣನಾದ ಆಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಮೈಸೂರು ಬೆಂಗಳೂರಿನ ಕೆಲ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ದರು. ಆದ ಅನಂತರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಜೊತೆ ಜೇಮ್ಸ್ ಚಿತ್ರ ವೀಕ್ಷಿಸಿದ್ದಾರೆ. ಇನ್ನು ಶಿವರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಅಪ್ಪು ಬರುವ ಪ್ರತಿ ಸೀನ್ನಲ್ಲೂ ಕೂಡ ಶಿವಣ್ಣನವರು ತಮ್ಮನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ನಂತರ ಪತ್ರಿಕಾಗೋಷ್ಠಿಯಲ್ಲಿ ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಶಿವಣ್ಣ ಕ್ಯಾಮರಾ ಮುಂದೆ ದುಃಖವನ್ನು ತಡೆದಿಟ್ಟುಕೊಳ್ಳಲು ಅದೆಷ್ಟು ಪ್ರಯತ್ನ ಪಟ್ಟರೂ ಶಿವರಾಜ್ಕುಮಾರ್ ಅವರಿಗೆ ಸಾಧ್ಯವಾಗಲೇ ಇಲ್ಲ. ಶಿವಣ್ಣ ತನ್ನ ತಮ್ಮನಾದ ಪುನೀತ್ ರಾಜ್ಕುಮಾರ್ ಅವರು ನೆನೆದು ಕಣ್ಣೀರು ಹಾಕಿದ ದೃಶ್ಯಗಳು ಇಂಥವರ ಮನಸ್ಸು ಕಲಕುತ್ತದೆ. ಇನ್ನು ಶಿವರಾಜ್ಕುಮಾರ್ ಅವರ ಮಾತು ಕೇಳಿ ಕಣ್ಣೀರು ಹಾಕುವುದನ್ನು ನೋಡಿ ತಡೆಯಲಾರದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾವುಕರಾಗಿದ್ದಾರೆ. ಅದೇ ಸಮಯಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಬಂದು ಅಶ್ವಿನಿ ಮೇಡಮ್ ಅವರನ್ನು ಸಮಾಧಾನಪಡಿಸಿ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಅಪ್ಪು ಅಭಿಮಾನಿಗಳು ಎಲ್ಲ ಕಡೆಯೂ ಅಪ್ಪು ಅವರ ಕಟೌಟ್ಗಳ ಹಾಕಿ ಜಾತ್ರೆ ಹಬ್ಬದಂತೆ ಸಂಭ್ರಮಿಸುತ್ತಿದ್ದಾರೆ. ಇನ್ನು ದೇವಸ್ಥಾನಗಳಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇಟ್ಟು ಜೇಮ್ಸ್ ಸಿನಿಮಾ ಒಂದು ಯಶಸ್ಸನ್ನು ಪಡೆಯಲಿ ಎಂದು ಎಲ್ಲರೂ ಮನ ತುಂಬಿ ಬೇಡಿಕೊಳ್ಳುತ್ತಿದ್ದಾರೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನು ತೆರೆಯ ಮೇಲೆ ನೋಡಲು ಮತ್ತೆ ಆಗುವುದಿಲ್ಲ, ಹಾಗೂ ಅವರನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅಭಿಮಾನಿಗಳು ತುಂಬಾ ದುಃಖಿತರಾಗಿ ಕಣ್ಣೀರು ಹಾಕುತ್ತಿದ್ದಾರೆ. ಮತ್ತೆ ಹುಟ್ಟಿ ಬನ್ನಿ ಅಪ್ಪು ಬಾಸ್ ಅಭಿಮಾನಿಗಳ ಮನವರಿಕೆಯಾಗಿದೆ. ಯಾವುದು ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.